हलो फ्रेंड्स एल्लरिगू इंडियन क्रेजी कुकिंग गे स्वागत। इवत्तिन वीडियो दल्ली नानु अक्की शावगे बातना माड़ता इदिनी तरकारीन बळसी। इदु ओंदु बेळगिन ब्रेकफास्ट रेसिपी आगिरुत्ते। हागिद्रे बन्नी इदक्के बेकादंत पदार्थगळन्नु नोडिकोळ्ळोण। अक्की शावगे 200 ग्राम नानु इल्ली अनिल शावगे तगोंडिदिनी। तरकारी शावगे बात माडोदक्के 1 कप क्यारेट, 1 कप बीन्स, 1 कप ಬಟಾಣಿ, 1 ಕಪ್ ಆಲೂಗಡ್ಡೆ ಹಾಗೂ ಕಾಯಿ ತುರಿನ ತಗೊಂಡಿದ್ದೀನಿ। ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಕಡಲೆಬೇಳೆ, ಉದ್ದಿನ ಬೇಳೆ, ಶುಂಠಿ, ಹಸಿಮೆಣಸಿನಕಾಯಿ, ಗೋಡಂಬಿ ಹಾಗೂ ಎಣ್ಣೆ ತಗೊಂಡಿದ್ದೀನಿ। ಇಂಗು ಮತ್ತು ನಿಂಬೆಹಣ್ಣು ರಸನ ಕೂಡ ಬಳಸ್ತಾ ಇದ್ದೀನಿ, ಆದರೆ ನಾನು ಇಲ್ಲಿ ಅದನ್ನು ತೋರಿಸ್ತಿಲ್ಲ। ಒಂದು ಬೌಲ್ಗೆ ನೀರನ್ನ ಸೇರಿಸ್ಕೊಂಡು ನಾವು ತಗೊಂಡಿರುವಂಥ ತರಕಾರಿಗಳನ್ನ ಮೊದಲಿಗೆ ಬೇಯಿಸ್ಕೊಳ್ಳೋಣ। ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ತರಕಾರಿನ ಈ ಬೌಲ್ಗೆ ಸೇರಿಸ್ತಾ ಇದ್ದೀನಿ। ಮೊದಲಿಗೆ 1 ಕಪ್ ಬೀನ್ಸ್, 1 ಕಪ್ ಆಲೂಗಡ್ಡೆ ಹಾಗೂ 1 ಕಪ್ ಕ್ಯಾರೆಟ್, ಕೊನೆಯದಾಗಿ ಬಟಾಣಿನ ಸೇರಿಸಿ ಒಂದು 5-10 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ। ತರಕಾರಿನ ಬೇಯಿಸ್ಕೊಳ್ಳೋದಕ್ಕೆ 1 ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ। ಒಂದು 10 ನಿಮಿಷದ ನಂತರ ನಮ್ಮ ತರಕಾರಿ ಈಗ ಚೆನ್ನಾಗಿ ಬೆಂದಿದೆ। ಈಗ ಗ್ಯಾಸ್ ಸ್ಟೌನ ಆಫ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೋತಾ ಇದ್ದೀನಿ। ಬನ್ನಿ ಫ್ರೆಂಡ್ಸ್, ನಮ್ಮ ಶಾವಿಗೆ ಬಾತ್ನ ಈಗ ಶುರು ಮಾಡೋಣ। ಮೊದಲಿಗೆ ಒಂದು ಪ್ಯಾನ್ಗೆ 3-4 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ, 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಕಡಲೆಬೇಳೆ ಈಗ ಕೆಂಪಗಾಗಿದೆ। ಈಗ ನಾನು 1-2 ಟೀಸ್ಪೂನಷ್ಟು ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ। ಈಗ 10-15 ಗೋಡಂಬಿನ ಸೇರಿಸ್ತಾ ಇದ್ದೀನಿ। ನೀವು ಇದು ಆಪ್ಷನಲ್ ಆಗಿ ತಗೋಬಹುದು, ಆದರೆ ಈ ರೀತಿ ಗೋಡಂಬಿನ ಸೇರಿಸ್ಕೊಳ್ಳೋದ್ರಿಂದ ಶಾವಿಗೆ ಬಾತ್ ತುಂಬ ಚೆನ್ನಾಗಿರುತ್ತೆ। 4-5 ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ। ನಿಮ್ಮ ಖಾರಕ್ಕೆ ತಕ್ಕಂತೆ ನೀವಿಲ್ಲಿ ಮೆಣಸಿನಕಾಯಿನ ಬಳಸಬಹುದು। ಕೊನೆಯದಾಗಿ ನಾನಿಲ್ಲಿ ತುರಿದಿಟ್ಕೊಂಡಿರುವಂಥ ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀನಿ। ಈ ರೀತಿ ಶುಂಠಿ ಕೂಡ ಶಾವಿಗೆ ಬಾತ್ಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ। ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ। ಈ ಹಂತದಲ್ಲಿ ನಾನು ಸ್ವಲ್ಪ ಇಂಗನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೂ ಬೇಯಿಸಿ ತೆಗೆದಿಟ್ಕೊಂಡಿರುವಂಥ ತರಕಾರಿನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗುತ್ತೆ। ಈಗ ತರಕಾರಿನ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ। ನೀರಿನ ಪ್ರಮಾಣ ಬಂದು ನಾವು ಯಾವ ಕಪ್ಪಲ್ಲಿ ಶಾವಿಗೆ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾವು 1.5 ಕಪ್ಪಷ್ಟು ನೀರನ್ನ ಹಾಕಬೇಕಾಗುತ್ತೆ। ಇದಕ್ಕೆ ಉಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ। ಉಪ್ಪನ್ನು ನಾವು ನೋಡಿ ಹಾಕ್ಕೊಳ್ಳೋಣ, ಯಾಕಂದರೆ ತರಕಾರಿ ಬೇಯಿಸ್ಕೊಳ್ಳೋವಾಗಲೂ ಕೂಡ ಸ್ವಲ್ಪ ಉಪ್ಪನ್ನ ಸೇರಿಸಿರ್ತೀವಿ। ಈಗ ನಮ್ಮ ನೀರು ಚೆನ್ನಾಗಿ ಕುದೀತಾ ಇದೆ, ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ। ಈ ರೀತಿ ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಆ್ಯಡ್ ಆಗುತ್ತೆ। ಈಗ ನಾವು ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ಳೋಣ। ಈಗ ನಾನು ಎಲ್ಲ ಶಾವಿಗೆನೂ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 5 ನಿಮಿಷದವರೆಗೂ ಸ್ಲೋ ಫ್ಲೇಮಲ್ಲಿ ಇದನ್ನು ಹಾಗೆ ಬೇಯೋದಕ್ಕೆ ಬಿಡೋಣ। ಕೊನೆಯದಾಗಿ ನಾನು ಸ್ವಲ್ಪ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಹಾಗೂ ತೆಗೆದಿಟ್ಕೊಂಡಿರುವಂಥ 1 ಕಪ್ ಕಾಯಿ ತುರಿನ ಹಾಕ್ತಾ ಇದ್ದೀನಿ। ಈ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಮತ್ತೊಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ। ನೋಡ್ಬೋದು ಫ್ರೆಂಡ್ಸ್, ನಮ್ಮ ಶಾವಿಗೆ ಬಾತು ಇವಾಗ ಉದುರುದ್ರಾಗಿ ತುಂಬ ಚೆನ್ನಾಗಾಗಿದೆ। ಈ ರೀತಿ ತರಕಾರಿ ಎಲ್ಲ ಹಾಕಿ ಅಕ್ಕಿ ಶಾವಿಗೆ ಬಾತ್ನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್।
ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.